ಆಯ್ ಮಕ್ಕಳ ಚೆನ್ನಾಗಿದ್ದೀರಾ ಚೆನ್ನಾಗೇ ಇರ್ತೀರಾ ಬಿಡಿ ಯಾಕಂದರೆ ಈ ಸಾರಿ ಬೇಗ ಶಾಲೆ ರಜೆ ಬಿಟ್ಬಿಟ್ಟಿದೆ ಮನೆಯಲ್ಲಿ ಖುಷಿಯೋ ಖುಷಿ ಅಲ್ವಾ ಹೌದು ಸ್ವಲ್ಪ ಬೇಜಾರು ಇರುತ್ತೆ ಮನೆಯಿಂದ ಹೊರಗಡೆ ಹೋಗಿ ಆಟ ಆಡೋಕ್ಕಾಗಲ್ಲ ಗೆಳೆಯರ ಜೊತೆ ಹೆಚ್ಚು ಸೇರೋಕ್ಕಾಗ್ತಿಲ್ಲ ಅಂತ ಇರಲಿ ಸ್ವಲ್ಪ ದಿನ ಅದಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳೋಣ ಆನಂತರ ಮತ್ತೆ ಇದ್ದೇ ಇದೆಯಲ್ವಾ ನಾವು ಆಟ ಆಡೋದು ಕುಣಿಯೋದು ಖುಷಿ ಇದ್ದೇ ಇದೆ ನಾನು ಇವತ್ತು ನಿಮ್ಮ ಜೊತೆಗೆ ಈ ವಿನೋದ ಗಣಿತದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳೋಣ ಅಂತ ಯೋಚನೆ ಮಾಡಿದ್ದೀನಿ ಗಣಿತ ಅಂದರೆ ಬಹಳ ಕಷ್ಟ ಅದು ಬಹಳ ಕಠಿಣ ವಿಷಯ ಅಂತ ಸಾಕಷ್ಟು ಜನ ಅಂದ್ಕೊಳ್ತಿರ್ತಾರೆ ಅದರಲ್ಲಂತೂ ಗಣಿತದಲ್ಲಿ ಮನೋರಂಜನೆ ಇಲ್ವೇ ಇಲ್ಲ ಅಂತೇಳಿ ಬಹಳಷ್ಟು ಮಕ್ಕಳು ಪೋಷಕರು ಒಂದು ತಪ್ಪು ಕಲ್ಪನೆಯನ್ನು ಇಟ್ಕೊಂಡಿರ್ತಾರೆ ಅನೇಕ ಮಕ್ಕಳು ಅದರ ಪರಿಣಾಮವಾಗಿ ಗಣಿತ ಅಂದರೆ ಭಯ ಅಂತ ಹೆದ್ರಕೊಳ್ತಿರ್ತಾರೆ ಅದೇನೋ ಭಯ ನಿನ್ನೆ ಮೊನ್ನೆ ಬಂದಿದ್ದೇನಲ್ಲ ಬಹಳ ಹಿಂದಿನ ಕಾಲದಲ್ಲೂ ಕೂಡ ಆ ಭಯ ಇದ್ದೇ ಇದೆ ಯಾಕೆ ಅಂದರೆ ಬಹಳಷ್ಟು ಜನ ಗಣಿತ ಅಂದರೆ ಕೂಡ್ಸೋದು ಕಳೆಯೋದು ಗುಣಸೋದು ಬಾಗ್ಸೋದು ಈ ಕ್ರಿಯೆಗಳು ಮಾತ್ರ ಗಣಿತ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಆದರೆ ಇದರ ಹೊರತುಪಡಿಸಿ ಗಣಿತದ ಸಾಕಷ್ಟು ಅಂಶಗಳನ್ನು ನಾವು ಕಾಣಬಹುದು ನೋಡ್ಬೋದು ಮಾಡಬಹುದು ಅವುಗಳನ್ನು ನಾವು ಗುರುತಿಸದೆ ಇರೋದ್ರಿಂದ ಗಮನಿಸದೆ ಇರೋದ್ರಿಂದ ಗಣಿತ ನಮಗೆ ಇವತ್ತು ಮನೋರಂಜನೆಯಾಗಿ ಮತ್ತು ಆಸಕ್ತಿಯಾಗಿ ನಮಗೆ ಕಾಣ್ತಾ ಇಲ್ಲ ಯಾಕೆಂದರೆ ಗಣಿತ ವಾಸ್ತವದಲ್ಲಿ ಕಷ್ಟವೂ ಅಲ್ಲ ಅದು ಬೇಸರ ಮೂಡಿಸೋ ವಿಷಯನೂ ಅಲ್ಲ ಆದರೆ ಗಣಿತದ ಮೂಲ ಪರಿಕಲ್ಪನೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಗಣಿತದ ಕಲಿಕೆ ಸಾಕಷ್ಟು ರಂಜನೀಯ ಸುಲಭ ಮತ್ತು ಸರಳ ಕೂಡ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಒಂದಿಷ್ಟು ವಿನೋದ ಗಣಿತದ ಒಂದಿಷ್ಟು ಸಮಸ್ಯೆಗಳನ್ನು ನಾವು ನೀವು ಜೊತೆಯಾಗಿ ಇವತ್ತು ಬಿಡಿಸೋ ಪ್ರಯತ್ನ ಮಾಡೋಣ ಮೊದಲನೇ ಸಮಸ್ಯೆ ಏನಪ್ಪಾ ಅಂದರೆ ಕುರಿ ಕಾಯುವವರ ಸಂಖ್ಯೆ ಒಂದು ಹಳ್ಳಿ ಆ ಹಳ್ಳಿಯಲ್ಲಿ ರಾಜು ಅಂತಕ್ಕಂಥ ಒಬ್ಬ ಯುವಕ ಬಹಳಷ್ಟು ಜಾಣ ಇದ್ದ ಅವನು ದಿನ ಆ ಕುರಿ ಕಾಯಲಿಕ್ಕೆ ಹೋಗ್ತಾ ಇದ್ದ ಒಂದ್ ದಿವಸ ಪಕ್ಕದೂರಿನಿಂದ ಯಾರೋ ಆ ದಾರಿಯಲ್ಲಿ ಇವ್ರೂರಿಗೆ ಹೋಗ್ತಾ ಇರಬೇಕಾದಾಗ ರಾಜನ್ನ ಕರೆದು ಮಾತಾಡಿಸಿದ್ರು ಅಲ್ಲಪ್ಪ ನೀವು ಎಷ್ಟು ಜನ ಕುರಿ ಕಾಯ್ತಾ ಇದ್ದೀರಿ ಅಂತೇಳಿ ಪ್ರಶ್ನೆ ಕೇಳಿದರು ರಾಜು ಬಹಳ ಬುದ್ಧಿವಂತ ಜಾಣ ಅವನು ಅವನ ತಕ್ಷಣ ವಾಪಸ್ ಅವ್ರಿಗೆ ಒಂದು ಪ್ರಶ್ನೆ ಹಾಕ್ತಾನೆ ಏನಂದ್ರೆ ನಮ್ಮಲ್ಲಿ ಕುರಿ ಕಾಯುವವರು ಮತ್ತು ಕುರಿಗಳು ಸೇರಿ ಒಟ್ಟು ಮೂವತ್ತು ತಲೆಗಳಿದಾವೆ ನೂರ ಹತ್ತು ಕಾಲುಗಳಿದಾವೆ ನೀವೇ ಈಗ ಎಷ್ಟು ಜನ ಅಂತ ಹೇಳಿ ಅಂತ ವಾಪಸ್ ಅವ್ರಿಗೆ ಪ್ರಶ್ನೆ ಹಾಕ್ಬಿಟ್ಟ ಅವರು ತಲೆ ಕೆರ್ಕೊಳಕ್ ಶುರು ಮಾಡಿದರು ಮೂವತ್ತು ತಲೆಗಳು ನೂರ ಹತ್ತು ಕಾಲುಗಳು ಕುರಿ ಮತ್ತು ಮನುಷ್ಯರನ್ನು ಸೇರಿಸಿ ಎಷ್ಟಾಯಿತು ಕುರಿಗಳಿಗೆ ಆದರೆ ನಾಲ್ಕು ಕಾಲು ಮನುಷ್ಯರಿಗೆ ಎರಡು ಕಾಲು ತಲೆಗಳು ಎಲ್ಲರಿಗೂ ಒಂದೊಂದೇ ಲೆಕ್ಕ ಮಾಡಿ ಯೋಚನೆ ಮಾಡಿ ಯೋಚನೆ ಮಾಡಿ ಯೋಚನೆ ಮಾಡೋಕೆ ಶುರು ಮಾಡಿದ್ರು ನೀವು ಯೋಚನೆ ಮಾಡ್ತಿದಿರಲ್ವಾ ಯೋಚನೆ ಮಾಡಿ ಕೊನೆಗೆ ಅದಕ್ಕೆ ಉತ್ತರ ಏನು ಅಂತ ನೋಡೋಣ ಇನ್ನು ಇಲ್ಲಿ ಎ ಬಿ ಮತ್ತು ಸಿ ಅಂತ ಅಕ್ಷರಗಳನ್ನು ಕೊಟ್ಟಿದ್ದೀವಲ್ವಾ ಕಾಣ್ತಾ ಇದೆಯಲ್ವಾ ನಿಮಗೆ ಇವುಗಳನ್ನು ಕೂಡಿಸ್ಬೇಕು ನೀವು ಎ ಬಿ ಕೂಡಿಸು ಎ ಕೂಡಿಸು ಎ ಬಿ ಸಿ ಬರಬೇಕು ಏನು ಮಾಡಬೇಕು ಹಾಗಾದ್ರೆ ನಾವೀಗ ಈ ಅಕ್ಷರಗಳಿಗೆ ನಾವು ಬೆಲೆಗಳನ್ನು ಕಂಡುಹಿಡೀಬೇಕು ಅವು ಕಂಡುಹಿಡಿದಾಗ ಎದ ಬೆಲೆ ಬಿದ ಬೆಲೆ ಮತ್ತು ಸಿ ಇವು ಮೂರುಗಳ ಬೆಲೆಯನ್ನು ನಾವು ಕಂಡು ಹಿಡಿದ್ರೆ ನಮಗೆ ನಿಜವಾಗ್ಲೂ ಕೂಡ ಒಂದು ವಿಶೇಷತೆ ಸಿಗುತ್ತೆ ಅಲ್ವಾ ಕಣ್ಣಿಡಿದಿರಲ್ವಾ ನೀವು ಕಣ್ಣಕ್ಕೆ ಶುರು ಮಾಡಿ ನೋಡೋಣ ಇನ್ನ ಮುಂದಿನ ಚಟುವಟಿಕೆ ಹೋಗೋಣಲ್ಲ ಇಲ್ಲಿ ಅಂಕೆಗಳು ಕಳೆದೋಗ್ಬಿಟ್ಟಿದಳ ನೇಹ ಬಹಳ ಜಾಣ ಹುಡುಗಿ ಹಾಕಿ ಆಕಿದು ಯಾವಾಗಲೂ ಇನ್ನೊಬ್ಬರನ್ನ ಕಾಡಿಸ್ಬೇಕು ಅಂತ ಹಾಕಿ ಅದಕ್ಕೆ ಆಕೆ ಒಂದು ಲೆಕ್ಕ ಹಾಕೊಟ್ಟು ಏನ್ ಜಾಣತಾಣ ಮಾಡಾಳೆ ಆಕೆ ಅಂದ್ರೆ ಅದರಲ್ಲಿ ಕೆಲವು ಅಂಕಿಗಳನ್ನ ತೆಗೆದು ಬಿಟ್ಟಿದಾಳ ಡಿಲೀಟ್ ಮಾಡಿಬಿಟ್ಟಾಳೆ ಆ ಲೆಕ್ಕವನ್ನ ಪೂರ್ತಿ ಮಾಡ್ರಿ ಅಂತ ಈಗ ಆಕೆ ನಿಮಗೆ ಪ್ರಶ್ನೆಯನ್ನ ಇಟ್ಟಿದಾಳ ಆಕೆ ಜೊತೆಗೆ ಆಕೆ ಅದಕ್ಕೊಂದು ನಿಯಮ ಕೂಡ ಹಾಕಿದಾಳು ಏನಪ್ಪ ನಿಯಮ ಆಕೆ ಆ ಲೆಕ್ಕದಲ್ಲಿ ಸೊನ್ನೆಯಿಂದ ಒಂಬತ್ತರವರೆಗಿನ ಎಲ್ಲ ಅಂಕಿಗಳನ್ನು ಒಂದು ಸಾರಿ ಬಳಸಲೇಬೇಕು ಅದನ್ನು ಕೂಡಿಸ್ಬೇಕು ಕೂಡಿಸಿದಾಗ ನೋಡಿ ಎರಡು ಎಂಟು ಡ್ಯಾಶ್ ಇದೆ ಕೆಳಗಡೆ ಡ್ಯಾಶ್ ಡ್ಯಾಶ್ ನಾಲ್ಕು ಉತ್ತರದಲ್ಲಿ ನಾಲ್ಕು ಅಂಕೆಗಳು ಬರೆಯೋಕೆ ಡ್ಯಾಶ್ ಬಿಟ್ಟಿದ ನಾವು ಇದಿಷ್ಟನ್ನು ಯೋಚನೆ ಮಾಡಿ ಸೊನ್ನೆಯಿಂದ ಒಂಬತ್ತು ಅಂಕೆಗಳು ಎಲ್ಲವೂ ಬರೋ ರೀತಿ ಮತ್ತು ಯಾವುದೂ ಕೂಡ ರಿಪೀಟ್ ಆಗದೇ ರೀತಿ ಲೆಕ್ಕ ಮಾಡಬೇಕಾಗಿದೆ ನೋಡಿ ಎಷ್ಟು ಜಾಣಿ ಅಲ್ವಾ ನೀವು ಅವಳಕಿಂತ ಜಾಣಿ ಬಿಡಿ ನೀವೆಲ್ಲರೂ ಈ ಲೆಕ್ಕಗಳನ್ನ ಮಾಡೇ ಮಾಡ್ತೀರಾ ಮಾಡ್ತೀರಲ್ವಾ ಇನ್ನು ಮುಂದೆ ಹೋಗೋಣ ಗಣಿತ ಮತ್ತು ಇಂಗ್ಲಿಷ್ ಇದೇನಿದು ಹೊಸ ಥರ ಇದೆಯಲ್ಲ ಅಂತ ಯೋಚಿಸ್ತೀರಲ್ವಾ ಈ ಆಟದ ಮಜಾನೇ ಬೇರೆ ಈ ಥರದ ಪ್ರಶ್ನೆಗಳನ್ನು ಇತ್ತೀಚೆಗೆ ಬೇರೆ ಬೇರೆ ಪರೀಕ್ಷೆಯಲ್ಲಿ ಕೇಳ್ತಾರಂತೆ ಅದರಲ್ಲಿ ಒಂದು ತರದ ಆಟವನ್ನ ನಾವೀಗ ಆಡ ಆಡೋಣ ಇಲ್ಲಿ ನೀವು ಇಂಗ್ಲಿಷ್ ಅಕ್ಷರಗಳಿಗೆ ಬೆಲೆಯನ್ನು ಕೊಡಬೇಕು ಆ ಇಂಗ್ಲಿಷ್ ವರ್ಣಮಾಲೆಗಳನ್ನ ಸರದಿ ಪ್ರಕಾರ ಬರ್ಕೊಳ್ಬೇಕು ಅದಕ್ಕೆ ಬೆಲೆಯನ್ನು ಕೊಡ್ತಾ ಹೋಗಬೇಕು ಎ ಒಂದು ಬಿ ಎರಡು ಸಿ ಮೂರು ಇದೇ ರೀತಿ ಜಡ್ವರೆಗೂ ಬರ್ಕೊಳ್ಳಿ ಅವುಗಳನ್ನ ಬೆಲೆಯನ್ನು ಕೊಡ್ತಾ ಹೋಗಿ ಇದು ಆದ ಆಟಕ್ಕೆ ಮಜಾ ಇರೋದು ಇಲ್ಲಿ ಕೆಲವೊಂದಿಷ್ಟು ಇಂಗ್ಲಿಷ್ ಪದಗಳಿದಾವೆ ಆ ಪದಗಳನ್ನು ಯೋಚನೆ ಮಾಡಿ ನಾವು ಆ ಪದಗಳಿಗೆ ಬೆಲೆಯನ್ನು ಕಂಡುಹಿಡಿಯಬೇಕು ಒಂದು ಇಲ್ಲಿದೆ ನೋಡಿ ಮಾದರಿ ಸಿ ಎ ಟಿ ಏನಾಗುತ್ತೆ ಕ್ಯಾಟ್ ಹೌದು ಆ ಕ್ಯಾಟ್ ಅನ್ನ ಕೂಡಿಸ್ಬೇಕಲ್ವಾ ಸಿ ಮೂರು ಎ ಒಂದು ಟಿ ಇಪ್ಪತ್ತು ಮೂರನ್ನು ಕೂಡಿಸಿದಾಗ ಇಪ್ಪತ್ನಾಲ್ಕು ಹಂಗಂದ್ರೆ ಕ್ಯಾಟ್ ಇಪ್ಪತ್ನಾಲ್ಕು ಆಯ್ತಲ್ವಾ ಈಗ ಅದೇ ರೀತಿ ಡಾಗ್ ಮಾಡೋಣ ಓ ಜಿ ಡಾಗ್ ಅದೇ ರೀತಿ ಬ್ಯಾಟ್ ಒನ್ ಮ್ಯಾನ್ ಮ್ಯಾಟ್ ಆಂಟ್ ಇಂಥವೆಲ್ಲ ಮಾಡಿ ಗೆಳೆಯರಿಗೂ ಹೇಳ್ರಿ ಅವರು ಕೂಡ ಖುಷಿ ಪಡ್ತಾರೆ ಅಲ್ವಾ ಅವ್ರಿಗೊಂದು ಮಜಾ ಸಿಗುತ್ತಲ್ವಾ ನೋಡಿ ಗಣಿತದಲ್ಲಿ ಎಷ್ಟಕ್ಕೊಂದು ಮಜಾ ಇದೆ ಅಲ್ವಾ ನಮಗೆ ಗೊತ್ತೇ ಇದು ಮುಂದಿನ ನೋಡೋಣ ಹಾ ನೋಡಿ ಇಲ್ಲಿ ಉತ್ತರ ಏನಿದು ಸಾರಿ ನಾವು ಬಳಸಬಹುದು ಆರು ಸಾರಿ ಬಳಸಲೇಬೇಕು ಜೊತೆಗೆ ಗಣಿತದ ಕೂಡಿಸುವಿಕೆ ಕಳೆಯುವಿಕೆ ಗುಣಾಕಾರ ಭಾಗಕಾರ ಇವೆಲ್ಲ ಪ್ರಕ್ರಿಯೆಗಳನ್ನು ಕೂಡ ಎಷ್ಟು ಸರಿ ಬೇಕಾದರೂ ಮಾಡಬಹುದು ಅವೆಲ್ಲವನ್ನೂ ಮಾಡಿದಾಗ ಕೊನೆಗೆ ಬರುವ ಉತ್ತರ ಮಾತ್ರ ನೂರಾಗಿರಬೇಕು ಮಜಾ ಇದೆಯಲ್ವಾ ಆರು ಒಂಬತ್ತು ಉತ್ತರ ಮಾತ್ರ ನೂರು ಮಾಡೋಣವಾ ಯೋಚನೆ ಮಾಡ್ತಿದ್ದೀರಲ್ವಾ ಮಾಡಿ ಮಾಡಿ ಯೋಚನೆ ಮಾಡಿ ಚೆನ್ನಾಗಿ ಯೋಚನೆ ಮಾಡಿ ಕೊನೆಗೆ ಅದೇನು ಅಂತ ಅದಕ್ಕೂ ನೋಡೋಣ ಇನ್ನು ಬಹಳ ಇನ್ನೊಂದು ವಿಶೇಷ ಸಂಖ್ಯೆ ಯಾವುದು ಇತ್ತೀಚೆಗೆ ಮನೆಗೆ ಮನೆಗೊಂದು ಹೋಗಿದ್ದೆ ನಾನು ಅವನು ನನಗೆ ಪ್ರಶ್ನೆ ಏನು ಹಾಕಿದ ನನಗೆ ನನಗೆ ಅದಕ್ಕೆ ಉತ್ತರ ಗೊತ್ತೇ ಆಗ್ಲಿಲ್ಲ ಅದಕ್ಕೆ ಯೋಚಿಸಿ ಆಮೇಲೆ ಹೇಳ್ತೀನಿ ಅಂತ ವಾಪಸ್ ಬಂದ್ಬಿಟ್ಟೆ ಈಗ ಆ ಪ್ರಶ್ನೆಯನ್ನು ನಿಮ್ಮ ಮುಂದೆಡ್ತಾ ಇದ್ದೀನಿ ನೀವು ನನಗಿಂತ ಜಾಣರು ಅಲ್ವಾ ಖಂಡಿತವಾಗಿಯೂ ನೀವು ಈ ಪ್ರಶ್ನೆಗೆ ಉತ್ತರವನ್ನು ಕಂಡಿಡಿದು ನನಗೆ ಸಹಾಯ ಮಾಡ್ತೀರಲ್ವಾ ಸರಿ ಪ್ರಶ್ನೆ ಏನು ಅಂತ ನೋಡಲ್ವಾ ಪ್ರಶ್ನೆ ಏನು ಅಂದರೆ ಒಂದು ಸಂಖ್ಯೆ ಇದೆ ಒಂದು ಸಂಖ್ಯೆ ಇದೆ ಆ ಸಂಖ್ಯೆಯನ್ನ ಆರರಿಂದ ಭಾಗಿಸಿದ್ರೆ ಶೇಷ ಐದು ಉಳಿಯುತ್ತೆ ಐದರಿಂದ ಭಾಗಿಸಿದ್ರೆ ಶೇಷ ನಾಲ್ಕು ಉಳಿಯುತ್ತೆ ಅದೇ ಸಂಖ್ಯೆಯನ್ನು ನಾಲ್ಕರಿಂದ ಭಾಗಿಸಿದ್ರೆ ಶೇಷ ಮೂರು ಉಳಿಯುತ್ತೆ ಮೂರರಿಂದ ಭಾಗಿಸಿದ್ರೆ ಎರಡು ಉಳಿಯುತ್ತೆ ಎರಡರಿಂದ ಭಾಗಿಸಿದರೆ ಒಂದು ಉಳಿಯುತ್ತೆ ಒಂದೇ ಪ್ರಶ್ನೆ ಸಂಖ್ಯೆ ನೋಡಿ ಎಷ್ಟೆಷ್ಟು ಬೇರೆ ಬೇರೆ ತೀರೆ ಆಗುತ್ತಲ್ವಾ ಹಾಗಾದ್ರೆ ಆ ಸಂಖ್ಯೆ ಯಾವ್ದು ಇರ್ಬೋದು ಲೆಕ್ಕ ಮಾಡೋಣವಾ ಹುಡ್ಕೋಕೆ ಶುರು ಮಾಡೋಣವಾ ಹಾ ಹುಡ್ಕೋಣ ಹುಡ್ಕೋಣ ಬಾಕ್ಸ್ ಯೋಚನೆ ಮಾಡ್ತಾ ಹೋಗೋಣ ಇನ್ನು ಕೊನೆಯದು ಸಿರಿಗನ್ನಡ ಈ ಸಿರಿಗನ್ನಡ ಈ ಚೌಕದಲ್ಲಿ ಒಟ್ಟು ಇಪ್ಪತ್ತೈದು ಮನೆಗಳಿವೆ ಈ ಖಾಲಿ ಮನೆಗಳಲ್ಲಿ ಸಿರಿಗನ್ನಡ ಪದಗಳನ್ನ ಅಕ್ಷರಗಳನ್ನ ಮಾತ್ರ ತುಂಬಬೇಕು ಈ ಥರದ್ದು ನೀವಾಗ್ಲೇ ಪದ ಬಂದ ಅಥವಾ ಆ ನಾವು ತುಂಬಿರ್ತೀವಿ ನಾವು ಸೊ ಅದೇ ರೀತಿ ಇಲ್ಲಿ ತುಂಬಬೇಕಾಗಿದೆ ಗಣಿತದಲ್ಲೂ ಕೂಡ ಮಾಯಾ ಚೌಕ ಅಂತ ಬರ್ತವಲ್ಲ ಅದೇ ರೀತಿ ಇದೆ ಇಲ್ಲಿ ನಿಮಗೆ ಅನುಕೂಲ ಆಗಲಿ ಅಂತ ಆರು ಚೌಕಗಳನ್ನು ಅವರೇ ತುಂಬಿದ್ದಾರೆ ಉಳಿದ ಎಲ್ಲ ಚೌಕರದಲ್ಲಿ ಕೂಡ ನೀವು ಈ ಸಿರಿಗನ್ನಡ ಅಕ್ಷರಗಳನ್ನ ತುಂಬಬೇಕು ಬಹಳ ಈಜಿ ಬಿಡಿ ಸರ್ ತುಂಬಿಡ್ತೀನಿ ಅಂದ್ಬಿಡ್ಬೋದು ಆದರೆ ಇಲ್ಲೊಂದು ನಿಯಮ ಇದೆ ಏನದು ನಿಯಮ ಅಕ್ಷರಗಳನ್ನು ತುಂಬುವಾಗ ಚೌಕದಲ್ಲಿ ಅಡ್ಡ ಸಾಲಿನಲ್ಲಿ ಕಂಬ ಸಾಲಿನಲ್ಲಿ ಹಾಗೂ ಕರ್ಣ ರೇಖೆಗಳು ಯಾವ ಮನೆಯಲ್ಲೂ ಕೂಡ ಅಕ್ಷರಗಳು ಯಾವ ನೋಡಿದಾಗ ಕಂಬ ಕಂಬಸಾಲಿನಲ್ಲಾಗ್ಲಿ ಕರ್ಣದಲ್ಲಾಗಲಿ ಅಕ್ಷರಗಳು ಯಾವುವು ರಿಪೀಟ್ ಆಗಿರಬಾರ್ದು ಪುನರಾವರ್ತನೆ ಆಗಿರಬಾರ್ದು ಬರೀತೀರ ಅಲ್ವಾ ನೋಡಿ ಈಗ ಹೇಳಿ ಗಣಿತ ಅಂದ್ರ ಎಷ್ಟು ಖುಷಿ ಖುಷಿ ಇದೆಯಲ್ವಾ ಹಾಗಾಗಿನೇ ಜನರು ಗಣಿತದಿಂದ ಆನಂದ ಸಿಗುತ್ತೆ ಅಂತ ಅಂದ್ಕೊಳ್ತೀವಿ ನಾವೆಲ್ಲರೂ ಕೂಡ ಹೌದು ನಿಜವಾಗ್ಲೂ ಕೂಡ ಗಣಿತದಿಂದ ಆನಂದ ಸಿಗುತ್ತೆ ಅದರಿಂದ ಬೌದ್ಧಿಕ ತೃಪ್ತಿ ಸಿಗುತ್ತೆ ಜೊತೆಗೆ ರಸಾನುಭೂತಿ ಕೂಡ ಉಂಟಾಗುತ್ತಂತೆ ಅದರಲ್ಲೂ ಕೂಡ ಮಕ್ಕಳಲ್ಲಿ ಈ ರಸಾನುಭೂತಿ ಹೆಚ್ಚಾಗುತ್ತೆ ಅಂತ ಹಾಗಾಗಿ ನೋಡಿ ಗಣಿತವನ್ನು ನಾವೇನೇನೋ ಅನ್ಕೊಂಡಿದ್ವಲ್ಲ ಸಂಗೀತ ತರ ಡ್ರಾಯಿಂಗ್ ತರ ಆರ್ಟ್ಸ್ ತರ ಇದು ಕೂಡ ಒಂದು ಸೌಂದರ್ಯ ಒಂದು ಆಸ್ವಾದನೆ ಮಾಡಲಿಕ್ಕೆ ಗಣಿತಲು ಕೂಡ ಅವಕಾಶ ಇದೆ ಅಲ್ವಾ ನಮಗೀಗ ಗೊತ್ತಾಯ್ತಲ್ವಾ ನಮಗೀಗ ಸೊ ನಾವೆಲ್ಲರೂ ಕೂಡ ಈ ನಿಟ್ಟಿನಲ್ಲಿ ಗಣಿತವನ್ನ ವಿನೋದವಾಗಿ ಕಲಿತಾ ಹೋದ್ರೆ ಹೆಚ್ಚು ಖುಷಿ ಕೊಡುತ್ತೆ ಗಣಿತದ ಈ ಭೂತವನ್ನ ಅನೇಕ ವಿದ್ಯಾರ್ಥಿಗಳು ಎದುರಿಸ್ತಾ ಇದ್ದಾರೆ ಹಾಗಾಗಿ ಈ ಗಣಿತದ ಭಯವನ್ನು ಹೋಗಲಿಸ್ತಾಡಲಿಕ್ಕೆ ಸರಳವಾಗಿ ಗಣಿತವನ್ನು ಕಲಿತ್ಕೊಳ್ಳಿಕ್ ಕೂಡ ಸಾಕಷ್ಟು ವೆಬ್ಸೈಟ್ನಲ್ಲಿ ತಾಣಗಳಿದಾವೆ ನೀವು ಗೂಗಲ್ನಲ್ಲಿ ಹೋಗಿ ಈಸಿ ಮ್ಯಾಥಮೆಟಿಕ್ಸ್ ಅಂತ ಟೈಪ್ ಮಾಡಿದರೆ ಸಾಕು ಸಾಕಷ್ಟು ಗಣಿತದ ಸುಲಭದ ಕಲಿಕೆಯ ಹಾದಿಗಳು ಸಿಗ್ತವೆ ಅವನ್ನೆಲ್ಲ ಬಳಸ್ಕೊಳ್ತೀರಲ್ವಾ ಬಳಸ್ಕೊಳ್ಳಿ ಖಂಡಿತವಾಗಿ ಅವಾಗ ರಜಾ ಒಂದು ಖುಷಿ ಕೊಡುತ್ತೆ ಗಣಿತ ಮತ್ತಷ್ಟು ಈಜಿ ಆಗುತ್ತೆ